ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನು ನಿಮ್ಮ ಶರು ಮಾತಾಡ್ತಾ ಇರೋದು. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೆಲ್ದಿ ಆ್ಯಂಡ್ ಹೈ ಪ್ರೋಟೀನ್ ಇರೋವಂಥ ಕಾಶಿ ಹಲ್ವಾ, ಅಂದರೆ ಬೂದ್ ಕುಂಬಳಕಾಯಿಂದ ಹಲ್ವಾ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ದೊಡ್ಡ ಬೂದ್ ಕುಂಬಳಕಾಯಿ ತೊಗೊಂಡಿದ್ದೀನಿ. ಅದನ್ನು ನಾವು ಡೈರೆಕ್ಟಾಗಿ ಚಾಕುಯಿಂದ ಕಟ್ ಮಾಡಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ಇದನ್ನು ಫಸ್ಟು ಬೇರೆ ಕೋಲಿಂದ ತೊಗೊಂಡು ಒಡಿತಾ ಇದ್ದೀವಿ. ಕೋಲಲ್ಲೇ ಒಡೆದು ಒಡೆದು ಎರಡು ಹೋಳು ಮಾಡಬೇಕು, ಅದಾದಮೇಲೆ ಚಾಕುಯಿಂದ ಕಟ್ ಮಾಡಬೇಕು ಈ ರೀತಿಯಲ್ಲಿ. ಅದಕ್ಕೂ ಮುಂಚೆ ನಾನು ನಿಮಗೆ ಅಷ್ಟೇ ಹೆಲ್ದಿಯಾಗಿರುವಂಥ ಒಂದು ಹೇರ್ ಆಯಿಲ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಈ ಹೇರ್ ಆಯಿಲ್ ಬಂದುಬಿಟ್ಟು 100% ಹೋಮ್ ಮೇಡೆಡ್ ಆ್ಯಂಡ್ ಆರ್ಗಾನಿಕ್ ಪ್ರಾಡಕ್ಟ್. ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಇದು ಏರ್ ಫಾಲ್ ಸ್ಟಾಪ್ ಮಾಡುತ್ತೆ, ಶೈನಿ ಹೇರ್ ಬ್ಲ್ಯಾಕಿ ಹೇರ್ಸ್ನ ಮಾಡುತ್ತೆ, ಹೇರ್ಸ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಹೇರ್ ಆಯಿಲ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಆಯುರ್ ಬೃಂದ ಆರ್ಗಾನಿಕ್ ಪ್ರಾಡಕ್ಟ್ಸ್. ಈಗ ಒಡ್ಕೊಂಡು ಇಟ್ಕೊಂಡಿರೋವಂಥ ಬೂದ್ ಕುಂಬಳಕಾಯಿನ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿರೋ ಬೀಜನೆಲ್ಲ ತೆಗೆದ್ಬಿಟ್ಟು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಇದು ಈ ಬೀಜನೂ ಕೂಡ ಬಿಸಾಕದೆ ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಆ ಬೀಜದಿಂದನೂ ಕೂಡ ಸ್ವೀಟ್ ಮಾಡ್ಕೋಬೋದು. ಸೊ ಅಷ್ಟು ಬೆನಿಫಿಟ್ ಇರೋವಂಥ ಕಾಯಿ ಬಂದುಬಿಟ್ಟು ಕುಂಬಳಕಾಯಿ. ಇದರಲ್ಲಿ ಯಾವುದೂ ಕೂಡ ವೇಸ್ಟ್ ಅಂತ ಇರೋದೇ ಇಲ್ಲ. ಸೊ ಹಾಗಾಗಿ ಇದರಿಂದ ನೀವು ಹಲ್ವಾ ಅಂತಲ್ಲ, ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಒಳ್ಳೆಯದು, ಸ್ವೀಟ್ಸ್ ಮಾಡ್ಬೋದು, ಪಲ್ಯ ಮಾಡ್ಕೋಬೋದು, ಈ ಥರ ನಾನಾ ಥರ ನಿಮ್ಗೆ ಯಾವುದೇ ರೀತಿಯಲ್ಲಿ ಸೇವಿಸಿದ್ರೂ ಕೂಡ ಬೂದ್ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಈ ರೀತಿ ಮಧ್ಯದಲ್ಲಿರೋ ಬೀಜನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಈ ಬೀಜನ ವೇಸ್ಟ್ ಮಾಡಲ್ಲ, ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಒಣಗಾಕ್ಬಿಟ್ಟು ಅದನ್ನು ಎತ್ತಿಟ್ಕೊಳ್ತೀನಿ. ಯಾವಾಗಾದ್ರೂ ಬೋರ್ ಆದಾಗ, ಬೇಜಾರಾದಾಗ ಇದರಿಂದ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತೀನಿ. ಸೊ ಆ ಸ್ನ್ಯಾಕ್ಸ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬೀಜ ಸಪ್ರೇಟ್ ಮಾಡ್ಕೊಂಡಿರೋವಂಥ ಕುಂಬಳಕಾಯಿನ ಹಿಂದುಗಡೆ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಇದು ಹಲ್ವಾ ಮಾಡೋದಕ್ಕಾಗಿರೋದ್ರಿಂದ ನಾವು ಇದನ್ನು ಕಾಯಿ ತುರಿ ತುರಿದಂಗೆ ಅಥವಾ ಕ್ಯಾರೆಟ್ ತುರಿ ಯಾವ ರೀತಿ ಸ್ಲೈಸ್ ಥರ ಇರುತ್ತೆ ಆ ರೀತಿಯಲ್ಲಿ ಹಿಂದುಗಡೆ ಇರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಕುಂಬಳಕಾಯಿನ ತುರ್ಕೋಬೇಕು. ನಾನಿವಾಗ ತೋರಿಸ್ತೀನಿ ನೋಡಿ, ಆ ರೀತಿಯಲ್ಲಿ ಹಾಗೆ ನಾನು ನಿಮಗೆ ಆವಾಗಲೇ ಇಂಟ್ರೊಡ್ಯೂಸ್ ಮಾಡಿರೋವಂಥ ಆಯುರ್ವೃಂದ ಹೇರ್ ಆಯಿಲ್ ತುಂಬ ಚೆನ್ನಾಗಿದೆ. ನಾವು ಮನೆ ಮಂದಿ ಎಲ್ಲ ಯೂಸ್ ಮಾಡ್ತಿದ್ದೀವಿ, ಹಾಗೆ ಬೇರೆಯವರು ಕೂಡ ತುಂಬ ತಗೊಂಡಿದ್ದಾರೆ. ಸೊ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ನಿಮಗೆ ಯಾರಿಗಾದ್ರು ಬೇಕಿದ್ರೆ ನಾನು ಆ ನಂಬರ್ ಮೇಲೆ, ನಾನು ಯಾವ ನಂಬರ್ ನಿಮಗೆ ಕೊಟ್ಟಿದ್ದೀನಿ ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಡೀಟೇಲ್ಸ್ನ ತಗೋಬೋದು. ಈಗ ಸಿಪ್ಪೆ ಮತ್ತು ಬೀಜ ತೆಗೆದಿರೋ ಅಂಥ ಕುಂಬಳಕಾಯಿನ ಈ ರೀತಿ ತುರ್ಕೊಂಡಿದ್ದೀನಿ ನೋಡಿ. ಒಂದು ದೊಡ್ಡ ಕುಂಬಳಕಾಯಲ್ಲಿ ಒಂದು ಬೌಲ್ ಸ್ಲೈಸ್ ರೆಡಿಯಾಗಿದೆ. ಸೊ ಹಲ್ವಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಒಂದು ಬೌಲ್ ಕುಂಬಳಕಾಯಿ ತುರಿ, ಹಾಗೆ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಬೌಲಲ್ಲಿ ತುಪ್ಪ ತೊಗೊಂಡಿದ್ದೀನಿ, ಗೋಡಂಬಿ ಮತ್ತು ಏಲಕ್ಕಿ ಪುಡಿ. ಇದಕ್ಕೆ ನಾವು ದ್ರಾಕ್ಷಿ ಹಾಕಬೇಕು ಅಂತೇನಿಲ್ಲ. ಸೊ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಪಾತ್ರೆಗೆ ನಾನು ಡೈರೆಕ್ಟಾಗಿ ತುರಿದಿಟ್ಕೊಂಡಿರೋಂಥ ಕುಂಬಳಕಾಯಿ ಸ್ಲೈಸ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮೊದಲು ಕುಂಬಳಕಾಯಲ್ಲಿರೋ ನೀರೆಲ್ಲ ಹೋಗಿ ಅದು ಚೆನ್ನಾಗಿ ಡ್ರೈ ಆಗಬೇಕು. ಅದಕ್ಕಾಗಿ ಮೊದಲು ಕುಂಬಳಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ಕುಂಬಳಕಾಯಿ ಹಲ್ವಾ ಮಾಡಬೇಕಾದ್ರೆ ಅದನ್ನು ಒಡೆದು ತುರ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ನೀರೆಲ್ಲ ಹೋಗೋದಕ್ಕಂತೂ ತುಂಬ ಟೈಮ್ ಹಿಡಿಯುತ್ತೆ. ನೀವು ಆರಾಮಾಗಿ ಒಂದು ಗ್ಯಾಸ್ ಮೇಲೆ ಇದನ್ನು ನೀರು ಹೋಗೋದಕ್ಕೆಲ್ಲ ಬಿಟ್ಬಿಟ್ಟು ಬೇರೆ ಏನಾದರೂ ಅಡುಗೆ ಮಾಡ್ಕೋಬೋದು, ಅಷ್ಟು ಟೈಮ್ ತೊಗೊಳುತ್ತೆ. ನಾವಿಲ್ಲಿ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಲ್ಲ ಕಟ್ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇಷ್ಟಿರೋ ಕುಂಬಳಕಾಯಿ ಬೇಯ್ತಾ ಬೇಯ್ತಾ ಇಷ್ಟು ಕಡಿಮೆ ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ, ಇದರಲ್ಲಿ ಆ್ಯಕ್ಚುಲಿ ಇನ್ನೂ ನೀರಿದೆ. ಸೊ ಇಷ್ಟು ಬೆಂದಾದಮೇಲೆ ನಾನು ತೊಗೊಂಡಿರೋವಂಥ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಈಗಲೇ ಹಾಕ್ಕೊಂಡು ಮತ್ತೆ ಬೇಯೋದಕ್ಕೆ ಬಿಡ್ತೀನಿ. ಇಷ್ಟಾದಮೇಲೆ ಕೂಡ ಮಿನಿಮಮ್ 10-15 ನಿಮಿಷ ಮತ್ತೆ
ಪ್ಲೇಟ್ ಮುಚ್ಚಿ ಬಿಡಬೇಕು. ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿ ತನಕ ನಾವು ಬೇಯಿಸ್ತಾ ಇರಬೇಕು. ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಇದು ಒಂದು ರೀತಿಯಲ್ಲಿ ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗಿದೆ. ಇಷ್ಟು ಡ್ರೈ ಆದರೂ ಕೂಡ ಸಾಕು, ನಿಮಗೆ ಸ್ವಲ್ಪ ನೀರಾಗಿರಲಿ ಅಂದರೆ ಓಕೆ, ಇಲ್ಲ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಅಂದರೂ ಕೂಡ ಇನ್ನೊಂದು 5-10 ನಿಮಿಷ ಬಿಟ್ಟರೆ ಫುಲ್ ನೀರು ಡ್ರೈ ಆಗಿಬಿಡುತ್ತೆ. ಇದ್ರ ಮಧ್ಯದಲ್ಲಿ ಒಂದು 2 ಸಲ ನೀವು ತುಪ್ಪ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದಷ್ಟು ಹಲ್ವಾಗೆ ಒಳ್ಳೆ ಘಮ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ತಿನ್ಬೇಕಾದ್ರೆ ಆ ಫ್ಲೇವರ್ ಹಂಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಇದನ್ನ ಬರೇ ತಿನ್ನೋದಕ್ಕಷ್ಟೇ ಅಲ್ಲ, ದೇವ್ರ ಪ್ರಸಾದಕ್ಕಂತನೂ ಕೂಡ ಮಾಡ್ಬೋದು. ತುಂಬ ಶ್ರೇಷ್ಠ ಆ್ಯಂಡ್ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಲ್ಲಿ ಇವಾಗ ಚೆನ್ನಾಗಿ ಡ್ರೈ ಆಗಿರೋ ಹಲ್ವಾ ರೆಡಿಯಾಗಿದೆ. ಇದಕ್ಕೆ ನಾವು ಗೋಡಂಬಿ ಒಗ್ಗರಣೆ ಕೊಟ್ಕೊಳ್ಳೋಣ. ಸಾಂಬಾರ್ ಒಗ್ಗರಣೆ ಕೊಡೋ ಅಂತ ಸ್ಪೂನ್ ತೊಗೊಂಡಿದ್ದೀನಿ. ಗೋಡಂಬಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಅಂತೇಳಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ತೋರಿಸಿರೋಂಥ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ದ್ರಾಕ್ಷಿ ಹಾಕೋದು ಬೇಡ, ಯಾಕಂದರೆ ಅದು ಮೊದಲೇ ಸ್ಮೂತಾಗಿರುತ್ತೆ. ಈ ಗೋಡಂಬಿ ಕ್ರಿಸ್ಪಿ ಆಗಿರೋದಕ್ಕೆ ತಿನ್ಬೇಕಾದ್ರೆ ಗೋಡಂಬಿ ಮತ್ತು ಹಲ್ವಾ ಒಳ್ಳೆ ಕ್ರಿಸ್ಪಿ ಟೇಸ್ಟ್ ಅಂತೂ ಸಿಗುತ್ತೆ. ಗೋಡಂಬಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ರೆಡಿ ಆಗಿರೋಂಥ ಹಲ್ವಾಗೆ ಗೋಡಂಬಿನ ಮತ್ತು ತುಪ್ಪನ ಸೇರಿಸ್ಕೋಬೇಕು. ಇಷ್ಟೇ ಸಿಂಪಲ್. ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಕಾಶಿ ಹಲ್ವಾ ರೆಡಿ ಆದಂಗೆ. ಸೊ ಇಷ್ಟೇ ಸಿಂಪಲ್. ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.